ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಬ್ಯಾದಳ್ಳಿ ಗೋವಿಂದೇಗೌಡ ಶಿಡ್ಲಘಟ್ಟ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ಅಲ್ಲಿ ಶಾಸಕ ವಿ ಮುನಿಯಪ್ಪ ತಂತ್ರವೇನು ಹಾಯ್ ಹಲೋ ನಮಸ್ಕಾರ ವೀಕ್ಷ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎಸ್ ನಾವೊಂದು ಈ ವಿಡಿಯೋದಲ್ಲಿ ಕ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಬಗ್ಗೆ ಮಾತನಾಡೋಣ ವಿ ಮುನಿಯಪ್ಪ ಈಗಾಗಲೇ ಕಾಂಗ್ರೆಸ್ನಿಂದ ಆರು ಬಾರಿ ಗೆದ್ದವರು ಎರಡು ಬಾರಿ ಮಂತ್ರಿ ಆದವರು ವಯಸ್ಸಿನ ವಿಚಾರವಾಗಿ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು ಅವ್ರ ಮಗ ಡಾಕ್ಟರ್ ಶಶಿಧರ್ಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಶ್ರಮವನ್ನು ಪಟ್ಟರು ಆದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಮಗನಿಗೆ ಹಾಗಾಗಿ ರಾಜಕಾರಣದಿಂದ ದೂರ ಇರ್ತೇನೆ ಬಿಟ್ಬಿಡಿ ಅಂತ ಸೈಲೆಂಟ್ ಆಗಿದ್ದರು ಹಾಗಿದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಸಾಕಷ್ಟು ಆಕಾಂಕ್ಷಿಗಳು ಇದ್ದರು ರಾಜೀಗೌಡ ಸೇರಿದಂತೆ ಸಾಕಷ್ಟು ಮಂದಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಒಂದು ಶಾಕಿಂಗ್ ನಿರ್ಧಾರ ಅಂತ ಹೇಳ್ಬೋದು ಬ್ಯಾಲಹಳ್ಳಿ ಗೋವಿಂದೇಗೌಡರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡು ಏನು ಅವಿಭಜಿತ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದೇಗೌಡರು ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅಧಿಕೃತವಾಗಿ ವಿ ಮುನಿಯಪ್ಪ ಅವರು ಅಲ್ಲಿ ಶಾಸಕರು ಏನಿದ್ದಾರೆ ಅವರು ಅನೌನ್ಸ್ ಮಾಡಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬ್ಯಾಲಹಳ್ಳಿ ಗೋವಿಂದೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುವಂತೆ ನಾನು ಶಿಫಾರಸ್ ಮಾಡಿದ್ದೇನೆ ನಾನು ಮಾಡ್ತಾ ಇದ್ದೇನೆ ನಾನು ಸಾಕಷ್ಟು ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೇನೆ ನನ್ನ ಮಗನಿಗೆ ರಾಜಕಾರಣಕ್ಕೆ ಕರೆತರಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕಾಗಿ ನಾವು ಸಾಕಷ್ಟು ಶ್ರಮಪಟ್ವಿ ಆದರೆ ಮಗನಿಗೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ದೂರ ದೂರ ಹೋಗ್ತಾ ಇದ್ದಾರೆ ಹೀಗಾಗಿ ಯಾರನ್ನು ಚೂಸ್ ಮಾಡಬೇಕು ಸಮರ್ಥ ವ್ಯಕ್ತಿ ಯಾರು ಅಂತ ನೋಡಿದಾಗ ಬ್ಯಾಲಾಳಿ ಗೋವಿಂದೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಹಾಗಾಗಿ ಅವರ ಹೆಸರನ್ನು ಮಾಡ್ತಾ ಇದ್ದೇನೆ ನಾನು ಅವ್ರು ಸಪೋರ್ಟ್ ಮಾಡ್ತೇನೆ ಅನ್ನೋ ಒಂದು ಘೋಷಣೆಯನ್ನು ಅಧಿಕೃತವಾಗಿ ಬ್ಯಾಲಿ ಗೋವಿಂದೇಗೌಡರು ಅಭ್ಯರ್ಥಿ ಆಗ್ತಾರೆ ಅಂತ ಹಾಲಿ ಶಾಸಕ ವಿ ಮುನಿಯಪ್ಪನವರೇ ಘೋಷಣೆ ಮಾಡಿದ್ದಾರೆ ಶಿಡ್ಲಘಟ್ಟದಲ್ಲಿ ಸೊ ಅಲ್ಲಿಗೆ ಬ್ಯಾಲಿ ಗೋಂದೇಗೌಡರು ಶಿಡ್ಲಘಟ್ಟ ಕಾಂಗ್ರೆಸ್ನ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಆಗ್ತಾ ಇದೆ ಎಸ್ ಬ್ಯಾಲಿ ಗೋಂದೇಗೌಡ್ರಿಗೆ ಟಿಕೆಟ್ ಕೊಡಬೇಕು ಅವ್ರನ್ನ ಶಿಫಾರಸ್ ಮಾಡ್ತೀನಿ ಅಂತ ವಿ ಮುನಿಯಪ್ಪ ಏನ ಹೇಳಿದ್ದಾರೆ ಆದರೆ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಆಗಿದೆ ರಾಜೀವ್ ಗೌಡ್ರು ಜೊತೆಗೆ ಪುಟ್ಟಾಂಜನಪ್ಪ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ಗಾಗಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ರು ಬಟ್ ಈಗ ಉಲ್ಟಾ ಆಗಿದೆ ಒಂದು ರೀತಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳಬಹುದು ಸೊ ಈಗ ಇದಕ್ಕಿದಂತೆ ಬೆಲ್ಲಹಳ್ಳಿ ಗೋವಿಂದೇಗೌಡರಿಗೆ ಟಿಕೆಟ್ ಕೊಡಿ ಅಂತ ಶಿಫಾರಸ್ ಮಾಡಿದ್ರೆ ಹೈಕಮಾಂಡ್ ಕೊಟ್ಬಿಡುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲ ಹಾಲಿ ಶಾಸಕರು ವಿ ಮುನಿಯಪ್ಪ ಅವರೇ ಹೇಳಿದ್ದಾರೆ ಅವ್ರು ಕೊಟ್ಟರೆ ನಾನು ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಲೆಕ್ಕಾಚಾರವಾಗಿ ಕೊಡಬಹುದು ಆದರೆ ರೆಬಲ್ ಆಗುವಂಥ ಕೆಲವೊಂದಿಷ್ಟು ನಾಯಕರಿದ್ದಾರೆ ಸೊ ಪುಟ್ಟಂಜನಪ್ಪ ಆಗಿರ್ಬೋದು ಅಥವಾ ರಾಜೀವ್ ಗೌಡ ಆಗಿರ್ಬೋದು ಪುಟ್ಟಂಜನಪ್ಪ ಹಿಂದೆ ಇಂಡಿಪೆಂಡ್ ಆಗಿ ಸ್ಪರ್ಧೆ ಮಾಡಿದರು ಟಿಕೆಟ್ ಸಿಗಲಿಲ್ಲ ಅಂತ ಆಗಲೂ ಕೂಡ ಈಗಲೂ ಕೂಡ ಆ ಒಂದು ಚಾನ್ಸ್ ತಗೊಬಹುದು ಅನ್ನೋ ಲೆಕ್ಕಾಚಾರ ಇದೆ ರಾಜೀವ್ ಗೌಡ್ರು ಸಹದಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟ್ರಸ್ಟ್ ಮಾಡಿಕೊಂಡು ನಾನೇ ಅಭ್ಯರ್ಥಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದರು ಈಗ ಇಬ್ರಿಗೂ ಕೂಡ ವಿ ಮುನಿಯಪ್ಪ ಅವರು ಶಾಸಕರು ಶಾಕ್ ಕೊಟ್ಟಿದ್ದಾರೆ ಬ್ಯಾಲಹಳ್ಳಿ ಗೋವಿಂದೇಗೌಡರು ಈ ಒಂದು ಕ್ಷೇತ್ರದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಎಸ್ ಬ್ಯಾಲಹಳ್ಳಿ ಗೋವಿಂದೇಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಗೆಲ್ಲಬಹುದಾ ನಿಮ್ಮ ಪ್ರಕಾರ ಯಾರು ನಿಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು